ಶಾಸಕರ ನಮ್ ಕಂಡ ಹೋಗಕ್ಕೆ ಪ್ರತಿಯೊಬ್ಬರ ಹತ್ರನು ಎಷ್ಟೆಷ್ಟು ದುಡ್ಡು ವಸೂಲಿ ಮಾಡಿದ್ರೆ ನಮ್ಗೆ ಗೊತ್ತಿದೆ. ಒಂದ್ ರೂಪಾಯಿ ಇಲ್ಲದೆ ನಾನು ನನ್ಗೆ ಗೊತ್ತು, ನನ್ನ ಶ್ರಮ ಎಷ್ಟಿದೆ, ನನ್ನ ಕಷ್ಟಪಟ್ಟಿ ನಾನು ಎಷ್ಟು ಕೆಲಸ ಮಾಡ್ತು ನಾ ತಗೊಂಡ್ ನನ್ಗೆ ಗೊತ್ತಿದೆ. ಇಲ್ಲಿ ಇವರಿಂದ ಸರ್ಟಿಫಿಕೇಟ್ ಏನ್ ತಗೊಂಬೇಕಾಗಿಲ್ಲ. ಅಲ್ಲ ಮಂಗಳವಾರ ಹೇಳದ್ನಲ್ಲ, ಯಾರು ಬೇಕಾದ್ರೆ ಹೋಗಿ ತಗೊಂಡೋಗ್ಲಿ ಅವ್ರು, ಅವ್ರದ್ದು ಅಷ್ಟೇ ಹಣೆ ಬರ ಅದು. ನಾನೇನೋ ಪಾಪ ಪ್ರಸಾದ್ ಸಾಹೇಬ್ರ ಕೈಯಲ್ಲಿ ಕೊಡ್ಸೋಣ ಅಂತ ನನಗೊಂದು ಆಸೆ ಇತ್ತು. ಅವ್ರು ಬಹಳಷ್ಟು ಖುಷಿಪಟ್ಟು ಇವೆಲ್ಲ ನನ್ನ ಕಾಲದಲ್ಲೇ ಆಗಲೇ ನೀನು ಮಾಡಿಸ್ಕೊಂಬಂದಿದ್ದ ಶಭಾಷ್ ಗಿರಿ ಹೇಳ್ದು ನನಗೆ, ಅವ್ರ ಕೈಯಲ್ಲಿ ಕೊಡ್ಸೋಣ ಅಂತ ನನಗೆ ಆಸೆ ಇತ್ತು. ಇವಾಗ ಯೋಗ್ಯತೆ ಇಲ್ಲ ಅಂದ್ರೆ ತಗೊಂಡಪ್ಪ, ಹೋಗಿ ಯಾರ ಕೈಯಲ್ಲಿ ಹೋಗು, ನೀನು ತಹಸೀಲ್ದಾರ್ ಕೈಲೆ ತಗೋ, ನೀನೇನಾರ ಮಾಡ್ಕೋ ಅದನ್ನ. ಈ ಪೌರ ಕಾರ್ಮಿಕರಿಗೆ ಒಂದಿಷ್ಟು ಜನಕ್ಕೆ ಒಂದೇ ಕಾಲೋನಿಯಲ್ಲಿ ಒಂದು ಮಾಡಿಸಿ ಮೂರು ದಿನದಲ್ಲಿ ತಗೊಂಬಂದು ರೆಡಿ ಮಾಡಿಸಿದ್ದೀನಿ. ಇನ್ನ ಸಾಕಷ್ಟು ಕೆಲಸ ಇದೆ, ಇನ್ನ ಲೆವೆಲ್ ಮಾಡಿಸ್ಬೇಕು, ಇನ್ನ ಒಂದ್ ಎರಡ್ ಮೂರ್ ಅಡಿ ನಾನು ಮಣ್ಣು ಹೊಡಿಸ್ಬೇಕು. ಅದನ್ನ ತಡೆಗೋಡೆ ನಿರ್ಮಾಣ ಮಾಡಬೇಕು. ತಡೆಗೋಡೆ ನಿರ್ಮಾಣ ಮಾಡಾದ್ಮೇಲೆ ಹೌಸಿಂಗ್ ಬೋರ್ಡ್, ನಮ್ಮ ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅವರು ಇಷ್ಟು ದುಡ್ಡು ಅಂತ ಕೊಡ್ತಾರೆ ನಿಮ್ಗೆ ಇದು ಮಾಡಿಸ್ಕೊಳಕ್ಕೆ. ಪ್ರತಿಯೊಂದು ಸೈಟ್ಗೂ ನೀವು ಇದು ಜಾಗ ಬಿಡಬೇಕು, ಚರಂಡಿ ಬಿಡಬೇಕು, ರಸ್ತೆಗೆ ಇಷ್ಟು ಜಾಗ ಇರಬೇಕು, ಮತ್ತೆ ನಿಮಗೆ ಸಮುದಾಯ ಭವನ ಬೇಕಂದ್ರೆ ಆ ಜಾಗ ಬಿಡಬೇಕು, ಎಲ್ಲ ಪ್ರತಿಯೊಂದು ಪ್ಲಾನಿಂಗ್ ಮಾಡಿ ಎತ್ಕೊಂಡ್ಬರ್ತೀನಿ ಅಂತಂದ್ರೆ, ಇವರು ಎಲ್ಲ ಕಾಟಾಚಾರಕ್ಕೋಸ್ಕರ ಮಾಡಿದಾರೆ ಇವರು ಆ ಕಾರ್ಯಕ್ರಮ ಅಂತ ಹೇಳ್ತಾರಲ್ಲ, ಅಟ್ಲೀಸ್ಟ್ ಆ ಕಾರ್ಯಕ್ರಮದ ಮಹತ್ವದಾರ ಗೊತ್ತಾ ಇವ್ರಿಗೆ. ಎಲ್ಲ ಬರೀ ಇವರು ಇವರಂತ ಈ ಸುಳ್ಳು ಹೋರಾಟಗಾರರು ನಾನು ಜಾಯಮಾನದಲ್ಲಿ ನೋಡೇ ಇಲ್ಲ ಅವ್ರು. ಸರ್ 10ನೇ ತಾರೀಕು